ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಲ ಉಪಮಾ ದೇಣ್ಯಾ ಜೋಗಿ ಜಗಾತ್ ದೂಸರಿ ಕೋಣತೀಹಿ ವಸ್ತು ನಾಹಿ ಗುರು ಸಾಗರ ಸಾರಖೆ ಮನಾಮೀತರ್ ಸಾಗರ ಜವಳ ಖಾರಟಪಣ ಅಸ್ತು ಪನ ಸದ್ಗುರು ಸರ್ವ ಪ್ರಕಾರೆ ಗೋಡ ಅಸ್ತು ಸಾಗರಾಸ ಭರತಿ ಓಹೋಟಿ ಅಸ್ತೆ ಪನ ಸದ್ಗುರುಂಚ ಆನಂದ ಅಖಂಡ ಅಸ್ತು ಸದ್ಗುರು ಕಲ್ಪವೃಕ್ಷಾ ಪ್ರಮಾಣೆ ಮನಾಮಿ ತರ ಕಲ್ಪವೃಕ್ಷ ಆಪನ ಜೋ ಕಲ್ಪನಾ ಕರಾವಿ ತಿ ತೋ ಪುರವಿತೋ ಪನ ಸದ್ಗುರು ಶಿಷ್ಯಾಚಿ ಕಲ್ಪನಾ ಸಮೂಳ ನಾಹಿಂಷಿ ಕರುಣ ತ್ಯಾಲ ಕಲ್ಪನಾತೀತ ಅಶಾ ವಸ್ತುಚಿ ಪ್ರಾಪ್ತಿ ಕರುಣ ದೇತು ಸದ್ಗುರು ಪರೀಸಾಸಾರ್ಖೆ ಮನಾಮಿ ತರ ಪರೀಸಾನೆ ಲೋಖಂಡ್ಯಾಲ ಸೋನೆ ಕೇಲ್ಯಾವರ ತೇ ಸೋನೆ ದೂಸರಾ ಲೋಖಂಡ್ಯಾಲ ಸೋನೆಪನಾ ದೇವೂ ಶಕತ್ ನಾಹಿ ಪನ ಸದ್ಗುರು ಆಪ್ಲ್ಯಾ ಶಿಷ್ಯಾಲ ಗುರು ರೂಪ ದೇವುನ त्याला कृतार्थ केल्यावर तोही आपले गुरुपण आपल्या शिष्याला देऊ शकतो करीता गुरुचे गुणवर्णन करण्यास ही वाणी असमर्थ आहे अंथेळे ಕಲಾವತಿ ಆಯಿಯವರು ಎಷ್ಟು ಜ್ಞಾನಿಗಳು ನೋಡ್ರಿ ಕಲಾವತಿ ಆಯಿಯವರು ಸದ್ಗುರು ಸಿದ್ಧಾರೂಢರ ಮೇಲೆ ಎಷ್ಟು ಭಕ್ತಿ ಇಟ್ಟಿದ್ರು ಸದ್ಗುರು ಸಿದ್ಧಾರೂಢರ ಸೇವೆಯನ್ನು ಎಷ್ಟು ಕಾಯ ವಾಚ ಮನಸ ಮಾಡಿ ಸಾಕ್ಷಾತ್ ಸಿದ್ಧಾರೂಢರನ್ನ ಆಗಿ ಹೋದರು ನೋಡ್ರಿ ಕಲಾವತಿ ಆಯಿಯವರು ಕಲಾವತಿ ಆಯಿಯವರು ಸಿದ್ಧಾರೂಢ ವೈಭವ ಅನ್ನುವಂಥ ಒಂದು ಗ್ರಂಥದಲ್ಲಿ ಸದ್ಗುರುವಿನ ವರ್ಣನೆಯನ್ನು ಮಾಡ್ಕೋತ ಕಡೀಕ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಗುರುವಿಗೆ ಸಮಾನವಾದಂಥ ಯಾವ ವಸ್ತುವನ್ನು ಸಹಿತ ನಾವು ಹೋಲಿಕೆ ಮಾಡಿ ಹೇಳಕ್ಕೆ ಸಾಧ್ಯಿಲ್ಲ ಸದ್ಗುರು ಸಮುದ್ರ ಇದ್ದಂಗೆ ಸಾಗರ ಇದ್ದಂಗೆ ಅಂತ ಹೇಳಿದರೆ ಸಮುದ್ರದೊಳ ನೀರು ಉಪ್ಪೈತಂತ ನೋಡ್ರಿ ಮತ್ತು ಸಮುದ್ರದೊಳಗೆ ಏರಿಳಿತಗಳು ನೊರೆ ತೆರೆ ಎಲ್ಲ ಅದಾವಂತ ಆದರೆ ಸದ್ಗುರು ಮಾತ್ರ ಯಾವಾಗಲೂ ಅಖಂಡ ಆನಂದದೊಳಗಿರ್ತಾನೆ ಮತ್ತು ಅವ ಯಾವಾಗಲೂ ಸಹಿತ ಅತ್ಯಂತ ರುಚಿಕರವಾಗಿರ್ತದೆ ಅವನ ವಾಣಿ ಯಾವಾಗಲೂ ಸಹಿತ ಮತ್ತು ಸದ್ಗುರು ಕಲ್ಪವೃಕ್ಷ ಇದ್ದಂಗೆ ಅಂಥೇಳಿಕ್ರೆ ನಾವು ಹೇಳಕ್ಕೆ ಹೋದ್ರೆ ಕಲ್ಪವೃಕ್ಷ ಏನು ಮಾಡ್ತೈತಿಪ್ಪ ಅಂದ್ರೆ ನಾವು ಏನು ಕಲ್ಪನೆಗಳನ್ನು ಮಾಡ್ತೀವಿ ಅವುಗಳನ್ನು ಪೂರ್ಣ ಮಾಡ್ತೈತಿ ಆದರೆ ಸದ್ಗುರು ಏನು ಮಾಡ್ತಾನಂದ್ರೆ ತನ್ನ ಶಿಷ್ಯನನ್ನು ಕಲ್ಪನಾ ರಹಿತನನ್ನಾಗಿ ಮಾಡಿ ಕಲ್ಪನಾತೀತವಾದಂತಹ ಒಂದು ಆನಂದದ ಪ್ರಾಪ್ತಿಯನ್ನು ಮಾಡಿಕೊಡ್ತಾನೆ ಅದಕ್ಕೆ ಕಲ್ಪವೃಕ್ಷಕ್ಕಿಂತಲೂ ಶ್ರೇಷ್ಠ ಸದ್ಗುರು ಪರಿಸಮಣಿ ಇದ್ದಂಗೆ ಸ್ಪರ್ಶಮಣಿ ಇದ್ದಂಗೆ ಅಂತ ಹೇಳ್ಕರ ನಾವು ಹೇಳಕತ್ರೆ ಪರುಷಮಣಿ ಏನು ಮಾಡ್ತೈತಿಪ್ಪ ಅಂದ್ರೆ ಒಂದು ಕಬ್ಬಿನಕ್ಕೆ ಆ ಪರುಷಮಣಿಯನ್ನು ಹಚ್ಚಿದರೆ ಆ ಕಬ್ಬಿನ ಬಂಗಾರದಕ್ಕತಿ ಆ ಕಬ್ಬಿನೇನು ಬಂಗಾರದಾಗಿರ್ತೈತಲ್ಲ ಅದನ್ನು ತೊಗೊಂಡು ಮತ್ತೊಂದು ಕಬ್ಬಿನಕ್ಕೆ ಹಚ್ಚಿದ್ರೆ ಅದು ಬಂಗಾರ ಆಗೋದಿಲ್ಲ ಅದು ಏನು ಮಾಡ್ತೈತಿಪ್ಪ ಅಂದ್ರೆ ಮತ್ತೊಮ್ಮೆ ಅದಕ್ಕೆ ಪರಶುಮನೇ ಹಚ್ಚಬೇಕಾಕತಿ ಆದರೆ ಸದ್ಗುರುನಾಥ ಮಾತ್ರ ಹಂಗಲ್ಲ ಒಮ್ಮೆ ತನ್ನ ಶಿಷ್ಯನನ್ನು ಅನುಗ್ರಹಿಸಿ ಅವನನ್ನು ಗುರುವನ್ನಾಗಿ ಮಾಡಿದಪ್ಪ ಅಂದ್ರೆ ಆ ಶಿಷ್ಯ ತನ್ನಂಗೆ ಎಷ್ಟೋ ಜನ ಗುರುಗಳನ್ನು ತಯಾರು ಮಾಡುವಂಥ ಶಕ್ತಿ ಅವನಿಗೆ ಸಿಗತೈತಿ ಅದಕ್ಕಾಗಿ ಹೇಳ್ತಾರೆ ಏನಂತಂದ್ರೆ ನಿನ್ನ ವರ್ಣನೆಯನ್ನು ಮಾಡ್ಕೋತ ನೀ ಹಿಂಗೆ ಅದಿ ನಿಂದು ಇಷ್ಟ ಐತಿ ಅಂತ ಹೇಳಿಕಾರ ಹೇಳಕ್ಕೆ ಸಾಧ್ಯವಾಗಲಾರ್ದ ನಾ ಏನು ಮಾಡಿದ್ದೇನಪ್ಪ ಅಂದ್ರೆ ನಿನ್ನ ವರ್ಣನೆಯನ್ನು ಮಾಡಲಿಕ್ಕೆ ಅಸಮರ್ಥನಾಗಿದ್ದೇನೆ ಅದಕ್ಕಾಗಿ ಸದ್ಗುರುನಾಥ ನನ್ನ ಅನಂತ ಕೋಟಿ ವಂದನೆಗಳು ನಿನಗೆ ಅಂಥೇಳಿ ಕಲಾವತಿ ಆಯಿಯವರು ಎಷ್ಟು ಚಂದ ಹೇಳಿದಾರೆ ನೋಡ್ರಿ ಭಾಳ ಜನ ಕೇಳ್ತಿರ್ತಾರೆ ನನಗೇನಂತಂದರೆ
ಸಿದ್ಧಾರೂಢಜ್ಜಂದ ಇಷ್ಟೆಲ್ಲ ಸ್ಮರಣೆಯನ್ನು ನಾವು ಮಾಡ್ತೀವಿ, ಅವನ ಒಂದು ಸೇವೆಯನ್ನು ಮಾಡ್ತೀವಿ. ಆದರೆ ನಮಗೆ ಬರುವಂತಹ ದುಃಖಗಳು ಯಾಕೆ ಕಡಿಮೆ ಆಗುವಲ್ಲು ಅಂತೇಳಿ ಕೆಲವು ಜನ ಹೇಳ್ತಿರ್ತಾರೆ. ಆವಾಗ ನಾವು ತಿಳ್ಕೋಬೇಕು ಏನಂತಂದರೆ, ಯಾರನ್ನೂ ಬಿಟ್ಟಿಲ್ಲರಿ ದುಃಖ, ನನ್ನನ್ನು ಬಿಟ್ಟಿಲ್ಲ, ನಿಮ್ಮನ್ನು ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ಎಲ್ಲರಿಗೂ ದುಃಖ ಇರ್ತಾವೆ. ಆ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡುವಂಥ ಗುರುವಿನ ಹಂತಕ್ಕೆ ಬೀಡಬೇಕು ಹೊರತಾಗಿ ದುಃಖವನ್ನು ಕಡಿಮೆ ಮಾಡೋದು ಬಿಡೋದು ಅವಾಗ ಬಿಟ್ಟಿದ್ದ. ಕರ್ಮನ್ನೇವಾಹಿಕಾರಸ್ತೆ ಮಾಕ್ ಫಲೀಶು ಕದಾಚನ ಅಂಥೇಳಿ ಕೃಷ್ಣ ಪರಮಾತ್ಮ ಹೇಳಿದಂಗೆ ನಾವೆಲ್ಲ ಏನು ಮಾಡೋಣ ಅಂತಂದರೆ, ನಮ್ಮ ಸತ್ಕರ್ಮಗಳನ್ನು ಮಾಡ್ಕೊತ ಹೋಗೋಣ, ಅದರ ಫಲವನ್ನು ಆ ಸದ್ಗುರುನಾಥನ ಮೇಲನ್ನು ಇಡು. ಅದರ ಬಗ್ಗೆ ನಾವು ಭಾಳ ಕಾಳಜಿ ಮಾಡೋದು ಬೇಡ. ಬೇಕಾದಷ್ಟು ದುಃಖ ಬಂದರೂ ಸಹಿತ ಅವನ ಸ್ಮರಣೆಯನ್ನು ಮಾಡ್ಕೋತ ಇರೋಣ, ಅವನ ಚಿಂತನೆಯೊಳಗೆ ಇದ್ದೀವಪ್ಪ ಅಂತಂದ್ರೆ ಸದ್ಗುರುನಾಥ ಏನು ಮಾಡ್ತಾನಂದ್ರೆ ಯಾವುದೋ ಒಂದು ರೂಪದಿಂದ ಬಂದು ನಮ್ಮೆಲ್ಲರನ್ನು ಸಹಿತ ಅನುಗ್ರಹಿಸ್ತಾನೆ. ಎಲ್ಲೋ ಒಂದು ಮೂಲಿ ಒಳಗೆ ನಮ್ಮ ಬಗ್ಗೆ ಅವನಿಗೆ ಒಂದಿಷ್ಟು ಪ್ರೀತಿ ಇದ್ದರೆ ಸಾಕು, ಇದಕ್ಕಿಂತ ಹೆಚ್ಚಿಂದ ಮತ್ತೊಂದೇನೂ ಬೇಕಾಗಿಲ್ಲ. ತಮಗೆ ನಾ ಹೋದ ಸಾರಿ ಹೇಳಿದ್ನಿ ಏನಂತಂದ್ರೆ, ಕಾಪ್ಷಿ ತುಕ್ಕವನ್ನು ತುಕಡಿ ತುಕ್ಕವು ಅಂತ ಹೇಳಿಕ್ಯಾರೆ ಸಿದ್ಧಾರೂಢಪ್ಪವ್ರ ಹೆಸರಿಟ್ಟರು. ಆಕೆ ಏನಾರ ಬೇಡಿದ್ಲೇನ್ರಿ, ಏನೂ ಬೇಡಿದ್ದಿಲ್ಲ, ನಿನ್ನ ಕೃಪಾವಂದ ಸಾಕಂತ ಹೇಳಿದ್ಲು. ಆದರೆ ಯಾರಿಗೂ ಕೊಡಲಾರದಂತಹ ಕೈವಲ್ಯ ಒಂದು ಪದವಿಯನ್ನು ಸಿದ್ಧಾರೂಢಜ್ಜವರು ತಮ್ಮ ತೊಡಿ ಮೇಲಕ್ಕೆ ತಲೆಗಿಟ್ಕೊಂಡಿಕ್ಕಾರೆ, ಆಕೆಗೆ ಅನುಗ್ರಹಿಸಿದ್ರು ಇಲ್ಲೂ ಹಂಗಿರ್ಬೇಕ್ರಿ. ಕಾಪ್ಷಿಯವ್ರ ಮನೆಯಿಂದ ನನಗೆ ಫೋನ್ ಬಂದಿತ್ತು. ಅವ್ರು ಹೇಳಿದರೆ ಏನಂತಂದರೆ, ನಾವು ಪ್ರತಿ ವರ್ಷವೂ ಸಹಿತ ಗುರುನಾಥರುಡಪ್ಪವ್ರ ಸೂಚನೆ ಅಂತ 84 ವರ್ಷದಿಂದ ಹೊಸ್ತಿಲು ಹುಣ್ಣಿಮೆಗೆ ನೋಡ್ರಿ, ಹೊಸ್ತಿಲು ಹುಣ್ಣಿಮೆಗೆ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಮಾಡಿ ಸಪ್ತಾಹವನ್ನು ಮಾಡಿ 7 ದಿವಸ ಪರ್ಯಂತರವಾಗಿ ಸಿದ್ಧಾರೂಢಜ್ಜನ ಸೇವೆ ಮಾಡ್ತೀನಿ ಅಂತ ಹೇಳಿದರು. ನವೆಂಬರ್ ಡಿಸೆಂಬರ್ದೊಳಗೆ ಬರ್ತೈತಿ ಹೊಸ್ತಿಲು ಹುಣ್ಣಿಮೆ ಒಳಗೆ ನೋಡ್ರಿ, ಆವಾಗ ಆ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದರು. ಕಲಾವತಿಯಾಗಿ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ ಏನಂತಂದರೆ, ಜಾನಿ ಜಗದೋದ್ಧಾರ ಸಾಟಿ ಆಪ್ಲಾ ದೇಹ ಜಿಜವಿಲ ತೇ ಜಗಾತ ಧನ್ಯ, ಜಾನಿ ಅಶಾ ಪುರುಷಾನ ಜನ್ಮದಿಲ ತಿ ಮಾತಾ ಪಿತರೇ ಧನ್ಯ, ಜಾ ಕುಲಾತ ಅಶೇ ಪುರುಷ ಅವತರಲೆ ತೇ ಕುಲ ಧನ್ಯ, ಆನೆ ಜಾ ದೇಶಾತ ಅಶಾ ಪುರುಷಾನಿ ವಾಸಕೇಲ ತೋ ದೇಶ ಹಿ ಧನ್ಯ ಹೊಯ್ ಅಂತ ಹೇಳಿಕಾರ ಕಲಾವತಿ ಆಯಿ ಅವರು ಹೇಳ್ತಾರೆ ನೋಡ್ರಿ. ಇದರ ಅರ್ಥ ಏನಂದರೆ, ಯಾರು ಜಗದುದ್ಧಾರವನ್ನು ಮಾಡಲಿಕ್ಕಾಗಿ ತಮ್ಮ ದೇಹವನ್ನು ಸವಿಸಿದ್ರಲ್ಲ ಅವರು ಜಗತ್ತಿನೊಳಗನ ಧನ್ಯಂತ. ಮತ್ತು ಯಾವ ತಂದೆ ತಾಯಿಗಳು ಇಂತಹ ಮಹಾತ್ಮರಿಗೆ ಜನ್ಮವನ್ನು ಕೊಟ್ರಲ್ಲ ಆ ತಂದೆ ತಾಯಿಗಳು ಧನ್ಯಂತ. ಮತ್ತು ಯಾವ ಕುಲದಲ್ಲಿ ಇಂತಹ ಸತ್ಪುರುಷರ ಒಂದು ಅವತಾರ ಆತು ಆ ಕುಲಾನ ಧನ್ಯಂತ. ಮತ್ತು ಯಾರು ಇಂತಹ ಮಹಾತ್ಮರು ಯಾವ ದೇಶದಲ್ಲಿ ವಾಸ ಮಾಡಿ ಹೋದರೋ ಆ ದೇಶನ ಧನ್ಯ ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ಸಿದ್ಧಾರೂಢಪ್ಪವರು ಹುಟ್ಟಿ ಬಂದ್ರಲ್ಲ ಅವರು ಎಂಥ ಧನ್ಯರು. ಸಿದ್ಧಾರೂಢಪ್ಪಗೆ ಜನ್ಮವನ್ನು ಕೊಟ್ಟರಲ್ಲ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ, ಅವರು ಎಷ್ಟು ಧನ್ಯರು. ಏನು ಚಳಕಾಪುರದೊಳಗೆ ಸಿದ್ಧಾರೂಢಪ್ಪವರು ಮಮ್ಮಡಿಯವರ ಮನೆತನದೊಳಗೆ ಹುಟ್ಟಿದ್ರಲ್ಲ ಆ ಮನೆತನ ಎಷ್ಟು ಧನ್ಯರಬಹುದು. ಏನು ಸಿದ್ಧಾರೂಢಪ್ಪಗಳು ತಮ್ಮ ಅವತಾರ ಕಾರ್ಯವನ್ನು ನಮ್ಮ ಭಾರತ ದೇಶದೊಳಗೆ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋದರು ಆ ದೇಶ ನಮ್ಮ ಭಾರತ ಎಷ್ಟು ಧನ್ಯವಿರಬಹುದು, ಎಷ್ಟು ಧನ್ಯವಿರಬಹುದಂತ. ಸಿದ್ಧಾರೂಢಜ್ಜನ ಪಡೆದಂಥವ್ರು ನಾವೆಲ್ಲರೂ ಸಹಿತ ಧನ್ಯರು ಪುಣ್ಯಾತ್ಮರು ಅಂಥೇಳಿ ಭಾಳ ಸರಿ ತಮಗೆ ಹೇಳ್ಕೋತಾ ಬಂದೇನೆ. ಮತ್ತು ಹೆಂಗೈತಿ ಈ ಧನ್ಯತಾ ಭಾವನೆ ಆಗಲಿ ಅಧ್ಯಾತ್ಮದ ಆನಂದನ ಆಗಲಿ ಒಂದೋ ದಿನಕ್ಕದು ಸಿಗುವಂಥದ್ದಲ್ರಿ. ಒಂದು ಮಾತು ಹೇಳ್ತಾನೆ, ಜನ್ಮ ಜನ್ಮಾಂತರಗಳನ್ನು ಕಳೆದ್ದಾರೆ ಈ ಅಧ್ಯಾತ್ಮದ ಸುಖವನ್ನು ಪಡಿಬೇಕಂಥೇಳಿ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಯಾವುದನ್ನು ಅಪೇಕ್ಷೆ ಮಾಡೋದು ಬೇಡ. ಸಿದ್ಧಾರೂಢಜ್ಜ ನಿನ್ನ ಸ್ಮರಣೆಯನ್ನು ಮಾಡ್ಕೊತ ಇರುವಂತಹ ಭಾಗ್ಯವನ್ನು ಕೊಡುವಂತಷ್ಟೇ ಬಿಡೋದು ನೋಡ್ರಿ. ಮತ್ತೊಂದು ಮಾತು ಹೇಳ್ತೇನೆ, ಹುಬ್ಬಳ್ಳಿ ಒಳಗಿದ್ದಂತಹ ಜನರಿಗೆ ಕೆಲವು ಮಂದಿ ಹುಬ್ಬಳ್ಳಿಯಾಗಿದ್ದವರು ಸಹಿತ ಸಿದ್ಧಾರೂಢ ಮಠಕ್ಕೆ ಹೋಗಿಲ್ಲರಿ ಇನ್ನೂ.
ಆ ಒಂದು ಪವಿತ್ರವಾದಂಥ ಸಿದ್ಧಾರೂಢಜ್ಜನ ದರ್ಶನವನ್ನು ಪಡೆಯುವಂಥ ಪುಣ್ಯ ಭಾಗ್ಯವನ್ನು ದಯವಿಟ್ಟು ಯಾರೂ ಕಳ್ಕೊಳ್ಬೇಡ್ರಿ. ಅಜ್ಜನ ಮಟ್ಟಕ್ಕೆ ಹೋಗಿ ಬರ್ರಿ, ಅವನ ದರ್ಶನವನ್ನು ಪಡ್ಕೊಳ್ರಿ, ಅಲ್ಲಿಯ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿರಿ. ನಿಮ್ಮ ಕೈಲಿ ಆದಷ್ಟು ಸೇವೆಯನ್ನು ಮಾಡಿರಿ, ನೋಡ್ರಿ ಜನ್ಮ ಹೆಂಗೆ ಪರಿವರ್ತನೆ ಆಗ್ತೈತಿ, ನೋಡ್ರಿ ಎಂಥ ಆನಂದ ಜೀವನದೊಳಗೆ ತುಂಬುತೈತಿ ಅಂತ ಹೇಳಿಕಾರ. ಹುಬ್ಬಳ್ಳಿಯ ಜನತೆಗೆ ಕಾಲ ಮುಗಿದು ಬೀಡ್ತ ನೋಡ್ರಿ, ಭಾಳ ಪುಣ್ಯಕ್ಷೇತ್ರ ಹುಬ್ಬಳ್ಳಿ. ಕಾಶಿ ರಾಮೇಶ್ವರ ಚಾರು ಧಾಮಗಳನ್ನು ಸರಿಗಟ್ಟುವಂತಹ ಪುಣ್ಯಕ್ಷೇತ್ರ ಐತಿಪ ಅಂದರೆ ಅದು ಹುಬ್ಬಳ್ಳಿ, ಅಲ್ಲಿಯ ಸಿದ್ಧಾರೂಢ ಮಠ. ಅದಕ್ಕಾಗಿ ಆ ಪುಣ್ಯ ಲಾಭವನ್ನು ತಗೊಳ್ಳಾರದ ಯಾರೂ ವಂಚಿತರಾಗಬೇಡ್ರಿ, ಅನುಭವಿಸ್ರಿ, ಅನುಭವಿಸ್ರಿ ಆ ಸುಖವನ್ನು. ಸಿದ್ಧಾರೂಢಪ್ಪವರು ಜನ್ಮವನ್ನು ತಾಳಿದಂಥ ಊರ ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕು ಚಳಕಾಪುರ ಅಂತ ಹೇಳ್ಕರ್ ತಮಗೆಲ್ಲ ಹೇಳಿದನ್ನು. 1836 ಒಳಗೆ ಸಿದ್ಧಾರೂಢಪ್ಪಗಳು ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಅನ್ನುವಂತಹ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿದರು ನೋಡ್ರಿ. ಸಾಕ್ಷಾತ್ ಪರಮೇಶ್ವರನ ಸಿದ್ಧನಾಮವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದ. ವಿಶಾಲನುಸಲಿಗೆ ವಿಭೂತಿ ಧರಿಸಿದ ಕಂದನ ರೂಪದಲ್ಲಿ, ಬೆಳ್ಳಿ ಬೆಟ್ಟವನ್ನು ತೊರೆದ ಶಿವನು ಅವತರಿಸಿದ ಭೂವಿಯಲ್ಲಿ, ಮಾನವರ ಸುಖ ದುಃಖವನ್ನರಿಯಲು ತಾನರ ವೇಷದಲ್ಲಿ ಅಂತ ಹೇಳಿದರು ನೋಡ್ರಿ. ಸಾಕ್ಷಾತ್ ಪರಮಾತ್ಮ ನಮ್ಮಂಥ ಪಾಮರರ ದುಃಖವನ್ನು ಬಗೆಹರಿಸಲಿಕ್ಕೆ, ನಮ್ಮಂಥ ಭವಿಗಳ ಒಂದು ಜನ್ಮವನ್ನು ಪಾವನಗೊಳಿಸಲಿಕ್ಕೆ ಸದ್ಗುರು ರೂಪವನ್ನು ಧಾರಣೆ ಮಾಡಿ ಸಿದ್ಧಾರೂಢನಾಗಿ ಸಾಕ್ಷಾತ್ ಪರಮಾತ್ಮ ಭೂಮಿಗೆ ಇಳಿದು ಬಂದ. ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಇವರಿಗೆ 3 ಜನ ಮಕ್ಕಳ್ರಿ. ದೊಡ್ಡವರ ಹೆಸರು ಬಸಪ್ಪ, ಎರಡನೇದವ್ರ ಹೆಸರು ನೂರಂದಪ್ಪ, ಮತ್ತು ಮೂರನೇದವ್ರ ಹೆಸರು ಸಿದ್ದಪ್ಪ. ಮೂರನೇದವರು ಸಿದ್ದಪ್ಪನ ಇವತ್ತಿನ ಸಿದ್ಧಾರೂಢರು. ಬಸಪ್ಪನವರಿಗೆ 4 ಜನ ಮಕ್ಕಳ್ರಿ. ಒಂದನೇದವರು ಸಂಗನ ಬಸಪ್ಪ, ಮತ್ತು ಎರಡನೇದವರು ಭೀಮಪ್ಪ, ಮೂರನೇದವರು ಶರಣಪ್ಪ, ಮತ್ತು ನಾಲ್ಕನೇದವರನ್ನ ನೂರಂದಪ್ಪ ಅಂಥೇಳಿಕರ. ಸಿದ್ಧಾರೂಢರ ಎರಡನೆಯ ಅಣ್ಣನಾದಂಥ ನೂರಂದಪ್ಪನವರಿಗೆ ಮಕ್ಕಳಿದ್ದಿದ್ದಿಲ್ಲಂತೆ. ಸಿದ್ದಪ್ಪಂತೂ ಸಿದ್ಧಾರೂಢಾಗಿ ಜಗತ್ತಿಗಿನ ತಂದೆ ಆದಂಥ ಮಾತು ನಮಗೆ ಗೊತ್ತಿದ್ದಂತಹ ವಿಷಯ. ಸಿದ್ಧಾರೂಢರ ಅಣ್ಣನವರಾದಂಥ ಬಸಪ್ಪ ಮಮ್ಮಡಿಯವರಿಗೆ ಏನು 4 ಜನ ಮಕ್ಕಳಿದ್ದರು, ಅವರೊಳಗೆ ಶರಣಪ್ಪನವರು ಮತ್ತು ನಾಲ್ಕನೇದವರಾದಂಥ ನೂರಂದಪ್ಪನವರು ಏನಿದ್ರಲ್ಲ, ಅವರನ್ನು ಬಿ ಹಳ್ಳಿ ಕೀಡ ಗ್ರಾಮಕ್ಕೆ ದತ್ತಕ್ಕೆ ಕೊಟ್ರಂತ ನೋಡ್ರಿ. ಅವರಿಗೆ ಮಲಶೆಟ್ಟಪ್ಪ ಅಂತ ಹೇಳಿಕಾರ ಒಬ್ಬ ಮಗ ಇದ್ದರು. ನಾವು ನೋಡಿದೆವು ಅವರನ್ನು, ಈಗ ಬಹಳ ಆದರೆ 1-2-3 ವರ್ಷದ ಹಿಂದೆ ದೇಹ ತ್ಯಜಿಸಿದರು. ಅವ್ರನ್ನ ನೋಡಿದ್ರೆ ಸಿದ್ಧಾರೂಢರನ್ನು ನೋಡಿದಂಗೆ ಅನಿಸ್ತಿತ್ತು ನೋಡ್ರಿ, ಅಗದಿ ಸಿದ್ಧಾರೂಢರು ನೋಡಿದಂಗೆ ಅನಿಸೋದು. ಮತ್ತು ಮೂರನೇ ಮಗ ಆದಂತಹ ಶರಣಪ್ಪಗ ಬಸಪ್ಪನವರ ಮೂರನೇ ಮಗನಾದಂತಹ ಶರಣಪ್ಪನವರಿಗೆ ಸಿದ್ದರಾಮಪ್ಪ ಅಂತ ಹೇಳಿಕಾರ ಒಬ್ಬರು ಮಗ. ಆ ಸಿದ್ದರಾಮಪ್ಪನವರಿಗೆ 4 ಜನ ಮಕ್ಕಳು. ಮತ್ತು ಶರಣಪ್ಪನವರು ಎರಡನೇ ಮಗ ಆದಂಥ ತಮ್ಮನಪ್ಪ ಅಂತ ಹೇಳಿಕಾರ. ಆ ತಮ್ಮನಪ್ಪರಿಗೆ 2 ಗಂಡು ಮಕ್ಕಳು, ಒಬ್ಬರು ಬಾಬುರಾವ, ಇನ್ನೊಬ್ಬರು ಭೀಮಾಶಂಕರ್ ಅಂತ ಹೇಳಿಕಾರ. ಈಗೇನು ಈ ವಿಷಯವನ್ನು ನನಗೆ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢರ ಮರಿಮೊಮ್ಮಗವಾದಂಥ ಭೀಮಾಶಂಕರ್ ಅವರು ನೋಡ್ರಿ, ಇವರು ತಮಗೆ ಆದಂಥ ಒಂದು ಅನುಭವವನ್ನು ನನಗೆ ಹೇಳಿದರು. ಏನಂತಂದರೆ 2009 ಇಸವಿ ಒಳಗೆ 21 ಜನ ಕೂಡಿ ಚಳಕಾಪುರದಿಂದ ಸಿದ್ಧಾರೂಢಪ್ಪಗಳು ಸಮಾಧಿ ತಗೊಂಡಂತಹ ಪುಣ್ಯಕ್ಷೇತ್ರವಾದಂತಹ ಹುಬ್ಬಳ್ಳಿಗೆ ಪಾದಯಾತ್ರೆ ಹೋಗೋಣಂತ ಹೇಳಿಕರ ಸಂಕಲ್ಪ ಮಾಡಿ 21 ಜನ ಹೊಂಟ್ರಂತರಲ್ಲಿಂದ. ಹೋಗುವಾಗ ಒಂದನೇ ದಿನಾನ ಏನಾತಂದ್ರೆ ಸ್ವಲ್ಪ ಹೆದರಾಕತ್ರಂತ್ರ, ಭಾಳ ದೂರ ಆಗತೈತಿ,
ಹೆಂಗೆ ನಡ್ಕೊತ ಹೋಗೋದಲ್ಲಿಂದ ಸಿದ್ಧಾರ್ಥಜ್ಜಿ ನೆನೆಸ್ಕೊತ ಹೋಗುನಂತಂದು ಅರ್ಕರೆ ಆದರೂ ಮನಸ್ಸು ಒಳಗೆ ಹೆದರಾಕತ್ತಿತ್ತು. ಆವಾಗ ಭೀಮಾಶಂಕರ್ ಅವರು ಸಿದ್ಧಾರ್ಥಪ್ಪ ಅವನ ಸ್ಮರಣೆ ಮಾಡನು, ಅವ ಕಾಲ್ನಡಿಗೆ ಒಳಗೆ ಇಡೀ ಭಾರತ ದೇಶವನ್ನು ಸುತ್ತಾಡಿದಂಥ ಪರಮಾತ್ಮ, ಅವನ ಮನೆಯೊಳಗೆ ಹುಟ್ಟಿದಂಥವರು, ಅವನ ಊರಾಗ ಹುಟ್ಟಿದಂಥವರು ನಾವು, ಇಷ್ಟಕ್ಕನ್ನು ಹೆದರಿಕೊಂಡಿರೋದು ಬೇಡ. ಸಿದ್ಧಾರ್ಥಜ್ಜ ಯಾವುದೋ ರೂಪದಿಂದ ಬಂದು ನಮಗೆ ಸಹಾಯ ಮಾಡ್ತಾನೋ, ನಾ ನಿಮ್ಮ ಜೋಡಿ ಅದೇನಂತ ಹೇಳಿ ತೋರಿಸ್ಕೊಡ್ತಾನೋ, ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಕರೆ. 21 ಜನ ಒಂದು ದಿವಸ ರಾತ್ರಿ ಒಂದೇ ದಿನನ ಮಾತಾಡ್ಕೊತ ರಾತ್ರಿ ವಸ್ತಿ ಮಾಡಿದ್ರಂತ. ಅವತ್ತು ಹೇಳ್ತಾರಲ್ಲ ಏನಂದ್ರೆ, ಅಜ್ಞಾನಿಗೆ ಶಿವನೆಂದು ಗೋಚರವಾಗನು, ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು. ದೋಣಿಯನು ನದಿ ತೀರಕ್ಕೆ ಎಳೆದು ತಂದ ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅಂತ ಹೇಳ್ತಾರೆ. ಆತ್ಮಜ್ಞಾನ ದೊರೆತರೆ ಬ್ರಹ್ಮಾನಂದವು ದೊರೆಯುವುದು, ಆಗ ಅಂತರಂಗವೇ ಶಿವನ ದೇಗುಲವಾಗುವುದು. ಸಿದ್ಧಾರೂಢರ ಅಮರ ಸಂದೇಶವಿದು, ಶಿವ ಸಾಕ್ಷಾತ್ಕಾರ ದೊರೆಯುವ ಶುಭ ಆದೇಶವಿದು ಅಂತ ಹೇಳಿದರು ನೋಡ್ರಿ. ಸಪ್ತಸ್ವರಗಳ ಜನಕ ನಟರಾಜನ ಭಕ್ತ ಮಹಾಜ್ಞಾನಿ ಸಿದ್ಧಾರೂಢ ನಿನಗೆ ಮನಿಮೇ ಅಂತ ಹೇಳಿದರು ನೋಡ್ರಿ. ಅಜ್ಞಾನಿ ಇದ್ದಪ್ಪ ಅಂದ್ರೆ ದೇವ್ರ ಕಾಣೋದಿಲ್ಲಂತ, ಸುಜ್ಞಾನಿ ಇದ್ದಂದ್ರೆ ಅಗೋಚರ ರೂಪದಿಂದ ನಾನು ನಿನ್ನ ಜೋಡಿನ ಅದೀನಿ ಅಂತ ಹೇಳಿ ಕರೆ ತೋರಿಸ್ಕೊಡ್ತಾನಂತ ನೋಡ್ರಿ. ಹಂಗೆ ಅವತ್ತೇನು ಒಂದೇ ದಿನ ಚಳಕಾಪುರದಿಂದ ಬಿಟ್ಟು ವಸ್ತಿ ಮಾಡಿದ್ರು, ಅಲ್ಲಿ ಭತ್ತದ ಇದ್ರದ್ದು ಏನು ಜ್ವಾಳದ ಹೊಲದಾಗಿಂದ ದಂಟನೆಗಿಂದ ಹಾದು ಒಂದು ನಾಯಿ ಓಡಿ ಬಂತಂತ ನೋಡ್ರಿ. ಒದರಿಕೊಂತ ಬಂದುಬಿಡ್ತು ನಾಯಿ, ಬಂದು ಇವ್ರ ಹಂತೆಕನ ಸುತ್ತೊಡ್ಯಾಕತ್ತಂತ್ರ ರಾತ್ರಿ. ಹಂಗಾರೆ ಇಲ್ಲೇ ಯಾರೋ ಸಾಕಿದ ನಾಯಿ ಇರ್ಬೋದು ಇದಂತ ಹೇಳಿ ತಿಳ್ಕೊಂಡು ಅವರೆಲ್ಲರೂ 21 ಮಂದಿ ಅಲ್ಲೇ ಮಲ್ಕೊಂಡ್ರು. ಮರಣೇ ದಿನ ಎದ್ದು ಮತ್ತೆ ಪಾದಯಾತ್ರೆ ಬೆಳೆಸಿದ್ರಲ್ಲ, ಇವ್ರ ಜೋಡಿನ ಹೊಂಟಿಬಿಡ್ತಂತ ನೋಡ್ರಿ ಅದು ನಾಯಿ. ಅವರು ಎಲ್ಲಿ ಊಟ ಮಾಡ್ತಾರೋ ಅಲ್ಲಿ ಸ್ವಲ್ಪ ಪ್ರಸಾದ ತೊಗೊಳ್ಳೋದಂತ, ಮತ್ತು ಎಲ್ಲಿ ವಸ್ತಿ ಮಾಡ್ತಾರೋ ಅಲ್ಲಿ ಅವ್ರ ಜೋಡಿನ ಮಲ್ಕೊಳ್ಳೋದಂತ. ಎಷ್ಟು ದಿವಸ ಆತಂದ್ರೆ ಚಳಕಾಪುರದಿಂದ ಹುಬ್ಬಳ್ಳಿಗೆ ಬಂದು ಮುಟ್ಟಬೇಕಂದ್ರೆ 25 ದಿನ ಆಗಿತ್ತಂತ. ಆವಾಗ 25 ದಿವಸ ನಿರಂತರವಾಗಿ ಸಿದ್ಧಾರೂಢ ಅಜ್ಜನ ಮಠಕ್ಕೆ ಮುಟ್ಟೋ ಮಠಾನು ಸಹಿತ ಆ ನಾಯಿ ಅವ್ರ ಜೋಡಿನ ಬಂತಂತ ನೋಡ್ರಿ. ಯಾವಾಗ ಸಿದ್ಧಾರೂಢನ ಟ್ರಸ್ಟ್ ಕಮಿಟಿಯವರಿಗೆ ಅಲ್ಲಿಂದ ಭಕ್ತರಿಗೆ ಗೊತ್ತಾಯ್ತು ಏನಂದ್ರೆ ಚಳಕಾಪುರದಿಂದ 25 ಜನ ಪಾದಯಾತ್ರೆ ಬರಾಕತ್ತಾರಂತ ತಿಳ್ಕೊಂಡು ಅವರಿಗೆ ಒಂದು ಭವ್ಯವಾದಂತಹ ಮೆರವಣಿಗೆಯನ್ನು ಮಾಡಿಬಿಟ್ರಂತ ನೋಡ್ರಿ. 2009 ಆವಾಗ ಟ್ರ್ಯಾಕ್ಟ್ ಒಂದು ಗಾಡಿ ಒಳಗೆ ಅವರನ್ನು ಕುಂಡ್ರಿಸಿ ಮೆರವಣಿಗೆ ಮಾಡುವಾಗ ಎಲ್ಲರಿಗಿಂತ ಮುಂದೆ ತಾನ ಹತ್ತಿ ಕುಂತಂತ ನೋಡ್ರಿ ಅಲ್ಲಿಂದ ಬಂದಂತಹ ನಾಯಿ. ಆವಾಗಲ್ಲಿದ್ದವ್ರ ಭಕ್ತರಿಗೆ ಇವರೆಲ್ಲ ಹೇಳಿದರು, ಹಿಂಗಾತ್ರಿಪ್ಪ ನಮಗೆ ಯಾವಾಗ ಅದು ನಮ್ಮ ಬೆನ್ನು ಹತ್ತು ಆವಾಗ ನಮಗೆ ಹೆದರಿಕೆನ ಹೋತು, ಮತ್ತು ಆ ರೂಪದಿಂದ ಸಾಕ್ಷಾತ್ ಸಿದ್ಧಾರ್ಥಜ್ಜನ ನಮ್ಮ ಜೋಡಿ ಬರಾಕತ್ತಾನಂತೇಳಿ ಅನಿಸ್ತು ಅಂತಂದು ಕೂಡಲೇ ಹುಬ್ಬಳ್ಳಿ ಜನ ಭಾಳ ಸಂತೋಷ ಆಗಿ ಅದಕ್ಕೂ ಒಂದು ಮಾಲೆ ಹಾಕಿಕೊಂಡ್ರಿ. ಹಂಗೆ ದೇವ್ರ ಕುಂತಂಗೆ ಕುಂತು ಬಿಟ್ಟಿತ್ತಂತ ನೋಡ್ರಿ ಗಾಡಿ ಮೇಲೆ. ಮುಂದೆ ಕೈಲಾಸ ಮಂಟಪದೊಳಗೆ ಒಂದು ಮಂಗಳಾರತಿ ಮಾಡ್ಬೇಕಂಥೇಳಿ ಎಲ್ಲರೂ ಕೂಡ ಅಲ್ಲಿ ಹೋದ್ರೆ ಕೈಲಾಸ ಮಂಟಪದ ಹಂತೆಯಕ್ಕೆ ಮ್ಯಾಲೆ ಕಟ್ಟಿ ಮೇಲೆ ಹತ್ತಿ ನಿಂತು ಬಿಟ್ಟಿತ್ತಂತ ನೋಡ್ರಿ. ಅದನ್ನು ನೋಡಿ ಅಲ್ಲಿ ಭಕ್ತರಂದ್ರಂತ ಸಿದ್ಧಾರೂಢ ಕರೆನನ ಇದ್ರ ರೂಪದೊಳಗೆ ಬಂದಾನಪ್ಪ ಅಂತ ಹೇಳಿದ್ರಂತ. ಆವಾಗಿದ್ದಂಥ ಶಿವಪುತ್ರಪ್ಪವರು ಶಾಂತಾಶ್ರಮದೊಳಗೆ ಚಳಕಾಪುರದ ಮಂದಿಗೆ ಇರಾಕೆಲ್ಲ ವ್ಯವಸ್ಥೆ ಮಾಡಿದ್ರಂತ. ಆವಾಗ ಚಳಕಾಪುರಕ್ಕೆ ಮತ್ತೆ ಹೊಳ್ಳಿ ಹೋಗೋ ಟೈಮ್ನೊಳಗೆ ಕೆಲವು ಮಂದಿ ಅಂದ್ರಂತ ಏನಂದ್ರೆ, ಇದನ್ಯಾಕೆ ಮತ್ತೆ ಒಯ್ತಾರೆ ನಾಯಿನ ಇಲ್ಲೇ ಬಿಟ್ಟು ಹೋಗ್ರಿ ಅಂತಂದ್ರಂತ. ಆತಂಥೇಳಿ ಇವರು ಅದನ್ನು ಬಿಟ್ಟು ಬರಬೇಕಂಥೇಳಿ ವಿಚಾರ ಮಾಡಿ ತಾವೇನು ಚಳಕಾಪುರಕ್ಕೆ ಹೊಳ್ಳಿ ಹೋಗೋ ಗಾಡಿ ವ್ಯವಸ್ಥೆ ಮಾಡಿದ್ರು, ಆ ಗಾಡಿ ಹಂತಕ್ಕೆ ಬಂದು ತಾನ ಮೊದಲು ನಿಂತು ಬಿಟ್ಟಿತ್ತಂತ ನೋಡ್ರಿ. ಏನು ಮಾಡಿದರೂ ಸಹಿತ ಅವ್ರನ್ನ ಬಿಟ್ಟು ಹೋಗಲಿಲ್ಲ ಅಂತ ಆತ ಬಿಡಂತ ಹೇಳ್ಕಾರೆ. ಅದನ್ನು ಗಾಡ್ಯಾಗ ಹತ್ತಿಸ್ಕೊಂಡು ಹೊಂಟ್ರಂತ. ಇನ್ನೂ ಒಂದು 100 ಕಿಲೋಮೀಟ್ರ್ ಸಹಿತ ಹೋಗಿಲ್ಲಂತ, ಬರೀ ವಾಂತಿ ಮಾಡ್ಕೊಳಕತ್ತಂತ ಗಾಡ್ಯಾಗ. ಹೇ ಇದು ವಾಂತಿ ಮಾಡ್ಕೊಳಕತ್ತೈತಿ, ಇದನ್ನ ಇಟ್ಕೊಳ್ಳೋದು ಬ್ಯಾಡ ನಿಂದ್ರೆ ಅಂತ ಹೇಳ್ಕಾರೆ. ಮತ್ತು ಹೆಂಗೆಂಗೋ ಮಾಡಿ ಅದನ್ನು ನಾಯಿನ ಒತ್ತಾಯ ಮಾಡಿ ಅದನ್ನು ತೆಳಗೆ ಇಳಿಸಿ ಹೋಗಿಬಿಟ್ರಂತ್ರಿ ಗಾಡ್ಯಾಗಿಂದ. ಆವಾಗ ಮರುಗುತ್ತಿತ್ತಂಥ ಮನಸ್ಸು, ಬಿಟ್ಟು ಬಂದಿವಲ್ಲಪ್ಪ ಅಂತ ಹೇಳ್ಕಾರ. ಆದರೆ ಅನಿವಾರ್ಯವಾಗಿ ಅದನ್ನು ಬಿಟ್ಟು ಬಂದ್ರಂತ.
ಮುಂದ ರಾತ್ರಿ ಹೋಗಿ ಚಳಕಾಪುರಕ್ಕೆ ಮುಟ್ಟಿದ್ರಂತ ಬೆಳಗಾಗೋ ಮಟ್ಟ ಅಂದ್ರೆ ಸಿದ್ಧಾರ್ಥಜ್ಜವ್ರ ಕಟ್ಟಿ ಮೇಲೆ ಬಂದು ಕುಂತಿತ್ತಂತ ನೋಡ್ರದ ನಾಯಿ. ಆವಾಗ ಗೊತ್ತಾತವರಿಗೆ ಸಾಕ್ಷಾತ್ ಸಿದ್ಧಾರ್ಥಜ್ಜನೇ ನಮ್ಮನ್ನು ಉದ್ಧಾರ ಮಾಡೋಕೆ ಈ ರೂಪದಿಂದ ಬಂದನಂತೇಳಿ ತಿಳ್ಕೊಂಡ ನಮಗೆ ಭೀಮಾಶಂಕರ ಗುರುಗಳು ಹೇಳಿದ್ರೆ ನಮಗೇನಂತಂದ್ರೆ ಏನಿಲ್ಲ, ಎಷ್ಟೋ ಜನ 2-3 ವರ್ಷ ಅದನ್ನು ನೋಡಕ್ಕೆ ದರ್ಶನ ತಗೊಳಕ್ಕೆ ಬರ್ತಿದ್ರಂತ್ರಿ ಸುತ್ತು ಹಳ್ಳಿ ಮಂದಿ. ಮುಂದೆ 2013ರೊಳಗೆ ಅದು ತನ್ನ ಪ್ರಾಣವನ್ನು ಸಿದ್ಧಾರ್ಥಜ್ಜನ ಕಟ್ಟಿ ಮೇಲನ ಕುಂತು ಬೀಟಿತಂತ. ಇವತ್ತಿನ ಮಟಾನು ಸಹಿತ ಸಿದ್ಧಾರ್ಥಜ್ಜ ಹುಟ್ಟಿದಂಥ ಮಮ್ಮಡಿಯವರ ಮನೆಯೊಳಗನ ಅಲ್ಲೇ ಕಂಪೌಂಡ್ನೊಳಗೆ ಅದಕ್ಕೊಂದು ಸಮಾಧಿಯನ್ನು ಮಾಡಿ ಇಟ್ಟಿದ್ದಾರೆ ನೋಡ್ರಿ. ಅಂದಮೇಲೆ ಯಾವ ರೂಪದೊಳಗೆ ಸಿದ್ಧಾರ್ಥ ನಮ್ಮ ಜೋಡಿ ಬರ್ತಾನೋ ಗೊತ್ತಿಲ್ಲ, ಯಾವ ರೀತಿಯಿಂದ ನಾ ಅದೇನಂತ ಹೇಳ್ತಾನೋ ಗೊತ್ತಿಲ್ಲ. ಅದಕ್ಕೆ ಇಂತಹ ಒಂದು ಪವಿತ್ರತೆಯನ್ನು ಹೊಂದಿರುವಂತಹ ಗುರುಶಾಂತಪ್ಪ ದೇವಮಲ್ಲಮ್ಮನವರ ಚಳಕಾಪುರದ ಈ ಮನೆತನ ಭಾಳ ದೊಡ್ಡದು ನೋಡ್ರಿ. ಅದಕ್ಕೆ ಎಲ್ಲ ವಿಷಯವನ್ನು ಹೇಳಿದಂತಹ ಸಿದ್ಧಾರ್ಥನ ಸ್ವರೂಪರಾದಂತಹ ಗುರು ಸಮಾನರಾದಂಥ ಸಿದ್ಧಾರ್ಥ ಸ್ವರೂಪರನಾದಂಥ ಭೀಮಾಶಂಕರವರಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.